ಭಾಳ ಸಂತೋಷ. ಮುಖ್ಯಮಂತ್ರಿಗಳು ಹೊಸ ಮಂತ್ರಿಗಳನ್ನು ಪರಿಚಯ ಮಾಡಿದ್ದಾರೆ. ಅವರು ಎಲ್ಲರೂ ಕೂಡ ಹಿಂದೆ ಮಂತ್ರಿ ಆದವರು. ಮುಖ್ಯಮಂತ್ರಿಗಳಿಗೆ, ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಆದರೆ ಮುಖ್ಯಮಂತ್ರಿಗಳು ಖಾತೆಯನ್ನು ಹಂಚಿ, ಪೋರ್ಟ್ಫೋಲಿಯೋನ ಹಂಚಿ, ಡಿ ಕೆ ಶಿವಕುಮಾರ್ ಅವರು ಇಂಥ ಖಾತೆಯ ಮಂತ್ರಿಗಳು, ಪರಮೇಶ್ವರ್ ಅವರು ಇಂಥ ಖಾತೆಯ ಮಂತ್ರಿಗಳು ಅಂದಿದ್ದರೆ ಇನ್ನಷ್ಟು ಭಾಳ ಸೂಕ್ತ ಆಗ್ತಾಯಿತ್ತು. ಅದು ಯಾಕಾಗಿಲ್ಲ, ಮಾಡಬೇಕು, ಆದಷ್ಟು ಬೇಗನೆ ಮಾಡಿದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಅದಕ್ಕೇನು ಹೇಳ್ತಾರೆ ಮುಖ್ಯಮಂತ್ರಿಗಳು? ಆದಷ್ಟು ಜಾಗ್ರತೆ, ಅವರಿಗೆ ಜವಾಬ್ದಾರಿಯನ್ನು ಕೊಡ್ತೇವೆ, ಹಂಗೆ ಬರಲಿ ಅಂತ. ಯಾಕಂದರೆ ಯಡಿಯೂರಪ್ಪ ಎಷ್ಟು ವರ್ಷ, ಎಷ್ಟು ದಿನ ಮುಖ್ಯಮಂತ್ರಿ ಆಗಿದ್ರು ಒಬ್ಬರೇ? ಅಲ್ಲ, ಒಂದೇ ನಿಮಿಷ. ಅಲ್ಲ, ಎಷ್ಟು ತಿಂಗಳಾಗಿದ್ರು ಯಡಿಯೂರಪ್ಪನವರು ಒಬ್ಬರೇ ಮುಖ್ಯಮಂತ್ರಿಯಾಗಿ ಎಷ್ಟು ದಿನ ಇದ್ರು? ಅವ್ರು ಒಬ್ಬರೇ ಇದ್ರು, ಅದಕ್ಕೆ ಒಬ್ಬರೇ ಇತ್ತು. ಈಗ ನೀವೆಲ್ಲ ಮಾಜಿ ಮುಖ್ಯಮಂತ್ರಿಗಳೇ, ನೀವು ಸಂಶಯ ಇಟ್ಕೋಬೇಕಾದ ಸಂಶಯ ಏನಿಲ್ಲ ನಮ್ಗೆ. ಅವರಿಗೆ ಅಲ್ಲ ಜವಾಬ್ದಾರಿಗಳನ್ನು ಕೊಡ್ತೇವೆ. ಅಲ್ಲ, ನೀವು ಮಂತ್ರಿಗಳು ಮಾಡಿ ಜವಾಬ್ದಾರಿ ಕೊಡ್ಲಿಲ್ಲ ಅಂದ್ರೆ ಅವ್ರ ಬಗ್ಗೆ ಏನ್ ತಿಳ್ಕೊಳ್ತಾರೆ ಜನ? ಅಲ್ಲ, ನೀ ಏನು ತಿಳ್ಕೊಳ್ತಿದ್ರು ಸಾಕು ಅಷ್ಟೇ, ಬೇರೆ ಏನು ತಿಳ್ಕೊಳ್ಳಲ್ಲ. ಆದ್ರಿಂದ ವಿರೋಧ ಪಕ್ಷದವ್ರು ಏನು ತಿಳ್ಕೊಳ್ಬಾರ್ದು. ಅಲ್ಲ, ನಾನು ಅಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಡೆಯಿಂದ ನಾನು ಕೇಳಿಲ್ಲ, ಅವ್ರ ಪರವಾಗಿ ನಾನು ಕೇಳಿದ್ದು ಅಷ್ಟೇ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್. ಈಗ ಎರಡನೇ ಭಾಳ ಮಹತ್ವದ ವಿಷಯ.